ವಿದ್ಯಾರ್ಥಿಗಳಿಗೆ ಯೇಜು ಆಲ್ರೌಂಡರ್ ಚಾನಲ್ಗೆ ಸ್ವಾಗತ ಈ ದಿನ ಸಂಸ್ಕೃತ ಸಂಧಿಗಳನ್ನು ನೋಡೋಣ ಕಳೆದ ವಿಡಿಯೋದಲ್ಲಿ ನಾವು ಕನ್ನಡ ಸಂಧಿಗಳನ್ನು ನೋಡಿದೆವು ಈಗ ಸಂಸ್ಕೃತ ಸಂಧಿಗಳನ್ನು ನೋಡೋಣ ಸಂಧಿಯಾಗುವ ಎರಡು ಪದಗಳು ಸಂಸ್ಕೃತವಾಗಿದ್ದರೆ ಅದನ್ನು ಸಂಸ್ಕೃತ ಸಂಧಿ ಎಂದು ಕರೆಯಲಾಗುತ್ತದೆ ಇದರಲ್ಲಿ ಸಂಸ್ಕೃತ ಸಂಧಿಗಳು ಮತ್ತು ಸಂಸ್ಕೃತ ವ್ಯಂಜನ ಸಂಧಿಗಳು ಎಂದು ಎರಡು ಪ್ರಕಾರಗಳಿವೆ ಈಗ ಮೊದಲಿಗೆ ಸಂಸ್ಕೃತ ಸಂಧಿಗಳು ಯಾವುವು ಎಂಬುದನ್ನು ನಿಮಗೆ ಸರಳವಾಗಿ ತಿಳಿಸಿಕೊಡುತ್ತೇನೆ ಮೊದಲಿಗೆ ಸವರ್ಣದೀರ್ಘ ಸಂಧಿ ಈಗ ಸೂತ್ರವನ್ನು ನೋಡೋಣ ಸವರ್ಣ ಸ್ವರಗಳು ಒಂದರ ಮುಂದೆ ಒಂದು ಸೇರಿ ಸಂಧಿಯಾದಾಗ ಅವೆರಡರ ಸ್ಥಾನದಲ್ಲಿ ಅದೇ ಜಾತಿಯ ದೀರ್ಘ ಸ್ವರ ಆದೇಶವಾಗಿ ಬಂದರೆ ಅದನ್ನು ಸವರ್ಣ ದೀರ್ಘ ಸಂಧಿ ಎಂದು ಕರೆಯುವರು ಪೂರ್ವ ಪದ ಉತ್ತರ ಪದ ಸಂಧಿ ಪದ ಉದಾಹರಣೆಗೆ ದೇವ ಪ್ಲಸ್ ಆಲಯ ಇಲ್ಲೇನಾಯಿತು ಅ ಪ್ಲಸ್ ಅ ಆ ಅಂತ ಆಯಿತು ದೇವಾಲಯ ಮಹಾ ಪ್ಲಸ್ ಅನುಭವ ಮಹಾನುಭವ ಆ ಪ್ಲಸ್ ಅ ಕೂಡ ಆ ಅಂತ ಆಯಿತು ಗಿರಿ ಪ್ಲಸ್ ಇಂದ್ರ ಗಿರೀಂದ್ರ ಇಲ್ಲೇನಾಯಿತು ಇ ಪ್ಲಸ್ ಇ ಈಕ್ವಲ್ ಟು ಇ ಅಂತ ಆಯಿತು ಗುರು ಪ್ಲಸ್ ಉಪದೇಶ ಗುರುಪದೇಶ ಉ ಪ್ಲಸ್ ಉ ಈಕ್ವಲ್ ಟು ಉ ಅಂತ ಆಯಿತು ಅಂದರೆ ಸವರ್ಣ ಸ್ವರಗಳು ಅಂದರೆ ಒಂದೇ ಜಾತಿಯ ಸ್ವರಗಳು ಒಂದರ ಮುಂದೆ ಒಂದು ಬಂದು ದೀರ್ಘ ಸ್ವರ ಆದದ್ದನ್ನು ನಾವು ನೋಡಿದ್ವಿ ಈಗ ಸವರ್ಣ ದೀರ್ಘ ಸಂಧಿಯ ಬಗ್ಗೆ ಇನ್ನೂ ಒಂದಿಷ್ಟು ಉದಾಹರಣೆಗಳನ್ನು ನೋಡೋಣ ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದಾಗ ಅವೆರಡರ ಸ್ಥಳದಲ್ಲಿ ಒಂದೇ ಸ್ಥಾನದಲ್ಲಿ ಒಂದೇ ದೀರ್ಘ ಸ್ವರವು ಆದೇಶವಾಗಿ ಬರುವುದು ಇದಕ್ಕೆ ಸವರ್ಣ ದೀರ್ಘ ಸಂಧಿ ಎಂದು ಹೆಸರು ಇದನ್ನು ನಾವು ನೋಟ್ಸ್ನಲ್ಲಿ ಕೂಡ ನೋಡಿದ್ವಿ ಇನ್ನು ಉದಾಹರಣೆಗೆ ದೇವ ಅಸುರ ದೇವಾಸುರ ಸುರ ಅಸುರ ಸುರಾಸುರ ಮಹಾ ಆತ್ಮ ಮಹಾತ್ಮ ಕವಿ ಇಂದ್ರ ಕವೀಂದ್ರ ಗಿರಿ ಈಶ ಗಿರೀಶ ಲಕ್ಷ್ಮೀ ಈಶ ಲಕ್ಷ್ಮೀಶ ಇಲ್ಲಿ ನೋಡಿ ಅದನ್ನೇ ಕೊಟ್ಟಿದ್ದಾರೆ ಸವರ್ಣ ಸ್ವರಗಳು ಒಂದರ ಮುಂದೊಂದು ಬಂದು ದೀರ್ಘವಾಗುವುದು ದೀರ್ಘ ಸಂಧಿ ಅನ್ನುವುದನ್ನು ಕೊಟ್ಟಿದ್ದಾರೆ ಗುರು ಉಪದೇಶ ಗುರುಪದೇಶ ವಧು ಉಪೇತ ವಧುಪೇತ ಈಗ ಎರಡನೆಯದು ಗುಣಸಂಧಿ ಸೂತ್ರ ನೋಡಿ ಅ ಕಾರಗಳಿಗೆ ಈ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಏಕಾರವು ಉ ಊಕಾರಗಳು ಪರವಾದರೆ ಓಕಾರವು ರುಕಾರ ಪರವಾದರೆ ಅರ್ಕಾರವು ಆದೇಶವಾಗಿ ಬಂದರೆ ಅದು ಗುಣಸಂಧಿ ಅಂದರೆ ಆಕಾರಗಳಿಗೆ ಈಕಾರಗಳು ಊಕಾರಗಳು ರುಕಾರವು ಪರವಾದರೆ ಎ ಓ ಅರ್ ಕಾರ ಆದೇಶವಾಗಿ ಬರುತ್ತದೆ ಇಲ್ಲಿ ಕೆಲವು ಉದಾಹರಣೆಗಳನ್ನು ನೋಡೋಣ ಪೂರ್ವ ಪದ ಉತ್ತರ ಪದ ಸಂಧೀಪದ ದೇವ ಪ್ಲಸ್ ಈಶ ಇಲ್ಲೇನಾಗಿದೆ ಅ ಪ್ಲಸ್ ಈ ಇದೇನಾಗಿದೆ ಎ ಪ್ಲಸ್ ಉತ್ಸವ ಮಹೋತ್ಸವ ಆ ಪ್ಲಸ್ ಉ ಈಕ್ವಲ್ ಟು ಓ ಆಗಿದೆ ಗಂಗಾ ಪ್ಲಸ್ ಉದಕ ಗಂಗೋದಕ ಆ ಪ್ಲಸ್ ಉ ಈಕ್ವಲ್ ಟು ಓ ಆಗಿದೆ ದೇವ ಪ್ಲಸ್ ಋಷಿ ದೇವರ್ಷಿ ನಾವು ಮೇಗೆ ಮೇಗೆ ಕೂಡ ಓದಿದ್ವಿ ಋಕಾರ ಪರವಾದರೆ ಆಗಳಿಗೆ ಆರ್ ಕಾರ ಆದೇಶವಾಗಿ ಬರುವುದು ಆದ ಕಾರಣ ಅ ಪ್ಲಸ್ ರು ಇಕ್ವಲ್ ಟು ಅರ್ ಆಗಿದೆ ದೇವರ್ಷಿ ಅರ್ ಅಂತ ಇಲ್ಲಿ ಈಗ ಗುಣಸಂಧಿಗೆ ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡೋಣ ಸುರ ಇಂದ್ರ ಸುರೇಂದ್ರ ಪ್ಲಸ್ ಇಂದ್ರ ಧರೇಂದ್ರ ಮಹಾಪ್ಲಸ್ ಈಶ್ವರ ಮಹೇಶ್ವರ ಚಂದ್ರ ಉದಯ ಚಂದ್ರೋದಯ ಏಕ ಊನ ಏಕೋನ ದೇವಋಷಿ ದೇವರ್ಷಿ ಮಹಾಋಷಿ ಮಹರ್ಷಿ ಮೂರನೆಯದು ವೃದ್ಧಿ ಸಂಧಿ ನೇರವಾಗಿ ಸೂತ್ರವನ್ನು ತೋರಿಸಿ ನಿಮಗೆ ಅದರ ಬಗ್ಗೆ ತಿಳಿಸುತ್ತೇನೆ ಅ ಆಕಾರಗಳಿಗೆ ಎ ಐ ಕಾರಗಳು ಪರವಾದಾಗ ಅವೆರಡರ ಸ್ಥಾನದಲ್ಲಿ ಐ ಕಾರವು ಓ ಔ ಕಾರಗಳು ಪರವಾದಾಗ ಅವೆರಡರ ಸ್ಥಾನದಲ್ಲಿ ಔಕಾರವು ಆದೇಶವಾಗಿ ಬಂದರೆ ಅದೇ ವೃದ್ಧಿ ಸಂಧಿ ಇಲ್ಲಿ ಮೇಲೆ ಕೂಡ ಬರೆದಿದ್ದೀನಿ ನಿಮಗೆ ತಿಳಿಲಿ ಅಂಥೇಳಿ ಅ ಆಕಾರಗಳಿಗೆ ಎ ಐ ಬಂದರೆ ಐ ಆಗುವುದು ಅ ಆಕಾರಗಳಿಗೆ ಓ ಔ ಬಂದಾಗ ಔ ಆಗುವುದು ಇದು ವೃದ್ಧಿ ಸಂಧಿ ಇಲ್ಲಿ ಹೇಗೆ ಅ ಎ ಐ ಬಂದಾಗ ಐ ಆಗ್ತದೆ ಹಾಗೆ ಓ ಬಂದಾಗ ಅವು ಆಗ್ತದೆ ಅನ್ನೋದನ್ನು ಕೆಲವು ಉದಾಹರಣೆಗಳೊಂದಿಗೆ ನೋಡೋಣ ಪೂರ್ವ ಪದ ಉತ್ತರ ಪದ ಸಂಧಿ ಭಾವ ಪ್ಲಸ್ ಐಕ್ಯ ಭಾವೈಕ್ಯ ಅ ಪ್ಲಸ್ ಐ ಐ ಆಯಿತು ಜಲ ಪ್ಲಸ್ ಓಗ ಜಲೌಘ ಅ ಪ್ಲಸ್ ಓ ಅವು ಆಯಿತು ಲೋಕ ಪ್ಲಸ್ ಏಕ ಲೋಕೈಕ ಅ ಪ್ಲಸ್ ಎ ಈಕ್ವಲ್ ಟು ಐ ಆಯಿತು ಜನ ಪ್ಲಸ್ ಐಕ್ಯ ಜನೈಕ್ಯ ಅ ಪ್ಲಸ್ ಐ ಐ ಆಯಿತು ಈ ರೀತಿ ಇನ್ನೂ ಕೆಲವು ಉದಾಹರಣೆಗಳನ್ನು ನೋಡೋಣ ಇಲ್ಲಿ ನೋಡಿ ಈಗಾಗಲೇ ನಾವು ನೋಟ್ಸ್ನಲ್ಲಿ ನೋಡಿದ್ವಿ ಆ ಕಾರ್ಯಗಳಿಗೆ ಎ ಐ ಕಾರ್ಯಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಐ ಕಾರವು ಓ ಕಾರಗಳು ಪರವಾದರೆ ಅವೆರಡರ ಸ್ಥಾನದಲ್ಲಿ ಕಾರವು ಆದೇಶಗಳಾಗಿ ಬರುತ್ತವೆ ಇದಕ್ಕೆ ವೃದ್ಧಿಸಂಧಿ ಎನ್ನುವರು ಲೋಕ ಏಕವೀರ ಲೋಕೈಕ ವೀರ ಜನ ಪ್ಲಸ್ ಐಕ್ಯ ಜನೈಕ್ಯ ವಿದ್ಯಾಪ್ಲಸ್ ಐಶ್ವರ್ಯ ಜಲ ಓಗ ಜಲೌಗ ಘನ ಔದಾರ್ಯ ಘನೌದಾರ್ಯ ಮಹಾ ಔದಾರ್ಯ ಮಹೋದಾರ್ಯ ಈಗ ಸಂಧಿಯನ್ನು ನೋಡೋಣ ಸೂತ್ರ ಇ ಈ ಕಾರಗಳಿಗೆ ಯ ಕಾರವು ಉ ಕಾರಗಳಿಗೆ ವ ಕಾರವು ರುಕಾರಕ್ಕೆ ಕಾರವು ಆದೇಶವಾಗಿ ಬಂದರೆ ಅದು ಸಂಧಿ ಇಲ್ಲಿ ನೋಡಿ ಪೂರ್ವ ಪದ ಉತ್ತರ ಪದ ಸಂಧಿ ಪದ ಅತಿ ಪ್ಲಸ್ ಅವಸರ ಅತ್ಯವಸರ ಇಲ್ಲೇನಾತು ಇ ಪ್ಲಸ್ ಅ ಯ ಆಯಿತು ಜಾತಿ ಪ್ಲಸ್ ಅತೀತ ಇ ಪ್ಲಸ್ ಅ ಇಲ್ಲಿ ಇನ್ನು ಎ ಬಂತು ಜಾತ್ಯತೀತ ಮನು ಪ್ಲಸ್ ಅಂತರ ಮನ್ವಂತರ ಇಲ್ಲಿ ಊಕಾರಕ್ಕೆ ವ ಕಾರ ಬಂತು ಊ ಪ್ಲಸ್ ಅ ಮನ್ವಂತರ ಅಂತಾಯ್ತು ವ ಬಂತು ಪ್ಲಸ್ ಅಮ್ಗೆ ಇನ್ನು ನೋಡಿ ಎಣ್ ಸಂಧಿಯ ಬಗ್ಗೆ ಇನ್ನೊಂದಿಷ್ಟು ಈ ಕನ್ನಡ ವ್ಯಾಕರಣ ಪುಸ್ತಕದಿಂದ ತಿಳಿದುಕೊಳ್ಳೋಣ ಸಂಸ್ಕೃತ ವ್ಯಾಕರಣದಲ್ಲಿ ಕೆಲವು ಸಜ್ಞೆಗಳನ್ನು ಮಾಡಿಕೊಂಡಿದ್ದಾರೆ ಅದರ ಪ್ರಕಾರ ಎಣ್ಣೆ ಎಂದರೆ ಯ ವ ರ ಈ ನಾಲ್ಕು ವ್ಯಂಜನಗಳು ಎಣ್ ಸಂಧಿ ಎಂದರೆ ಈ ನಾಲ್ಕು ಅಕ್ಷರಗಳು ಆದೇಶವಾಗಿ ಬರುವುದೇ ಆಗಿದೆ ಅಂದರೆ ಯ ವ ರ ಲ ಗಳು ಆದೇಶವಾಗಿ ಬರುವುದಕ್ಕೆ ಸಂಧಿ ಅಂತಾರೆ ಅಂತೆ ಸಂಧಿ ಆದಾಗ ಯ ರ ಲ ಗಳು ಆದೇಶವಾಗಿ ಬರಬೇಕು ಅದಕ್ಕೆ ಸಂಧಿ ಅಂತ ಅಂತಾರೆ ಅದನ್ನೇ ಇಲ್ಲಿ ಕೊಟ್ಟಿದ್ದಾರೆ ಅತ್ಯಂತ ಮನ್ವಂತರ ಪಿತ್ರಾರ್ಜಿತ ಇಲ್ಲೆಲ್ಲ ನೋಡಿ ಯಕಾರ ಬಂತು ಅತ್ಯಂತದಲ್ಲಿ ಯಕಾರ ಆದೇಶವಾಗಿದೆ ಮನ್ವಂತರದಲ್ಲಿ ವಕಾರ ಆದೇಶವಾಗಿದೆ ಪಿತ್ರಾರ್ಜಿತ ಇದರಲ್ಲಿ ರ ಕಾರ ಆದೇಶವಾಗಿದೆ ಆದ ಕಾರಣ ನಾವೀಗಾಗಲೇ ನೋಟ್ಸ್ನಲ್ಲಿ ನೋಡಿದ್ದೀವಿ ಇ ಈ ಉ ಕಾರಗಳಿಗೆ ಸವರ್ಣವಲ್ಲದ ಸ್ವರ ಪರವಾದರೆ ಇ ಈ ಕಾರಗಳಿಗೆ ಯ ಕಾರವು ಉ ಊ ಕಾರಗಳಿಗೆ ವ ಕಾರವು ರುಕಾರಕ್ಕೆ ರ ಅಂದರೆ ರೇಫವು ಆದೇಶಗಳಾಗಿ ಬರುತ್ತವೆ ಇದಕ್ಕೆ ಸಂಧಿ ಎಂದು ಹೆಸರು ಇಲ್ಲಿ ಕೆಲವೊಂದು ಉದಾಹರಣೆಗಳನ್ನು ಕೊಟ್ಟಿದ್ದಾರೆ ಅತಿ ಅವಸರ ಅತ್ಯವಸರ ಜಾತಿ ಅತೀತ ಜಾತ್ಯತೀತ ಅಧೀಶ ಕೋಟ್ಯಾಧೀಶ ಕೋಟ್ಯಧೀಶ ಗತಿಯಂತರ ಗತ್ಯಂತರ ಪ್ರತಿ ಉತ್ತರ ಪ್ರತ್ಯುತ್ತರ ಪತಿ ಅರ್ಥ ಪತ್ಯರ್ಥ ಅತಿ ಆಶೆ ಅತ್ಯಾಶೆ ಅಧಿ ಆತ್ಮ ಅಧ್ಯಾತ್ಮ ಗುರು ಆಜ್ಞೆ ಗುರುವಾಜ್ಞೆ ಮನು ಆದಿ ಮನ್ವಾದಿ ಇಲ್ಲೆಲ್ಲ ನೋಡಿ ವಕಾರ ಬಂದಿದೆ ವಧು ಆಭರಣ ವಧ್ವಾಭರಣ ವಧು ಅನ್ವೇಷಣ ವಧ್ವನ್ವೇಷಣ ಪಿತೃ ಅರ್ಥು ಪಿತೃರ್ಥ ಇಲ್ಲಿ ರಕಾರ ಬಂತು ಮಾತೃವಂಶ ಕರ್ತೃ ಪ್ಲಸ್ ಅರ್ಥ ಕರ್ತೃರ್ಥ ನೋಡಿ ನಿಮಗೆ ಹೆಚ್ಚಿನ ಒಂದು ತಿಳುವಳಿಕೆ ಬರಲಿ ಈ ಸಂಧಿಗಳ ಬಗ್ಗೆ ಅಂತ ಈ ಪುಸ್ತಕದಿಂದ ಕೂಡ ನಾನು ಹೇಳ್ತಾ ಇದ್ದೀನಿ ಈಗ ನಾವು ಈ ಸಂಸ್ಕೃತ ಸಂಧಿಗಳಲ್ಲಿ ಸಂಧಿಗಳನ್ನು ನೋಡಿದ್ವಿ ಮುಂದಿನ ವಿಡಿಯೋದಲ್ಲಿ ಸಂಸ್ಕೃತ ವ್ಯಂಜನ ಸಂಧಿಗಳ ಬಗ್ಗೆ ತಿಳಿದುಕೊಳ್ಳೋಣ ಎಲ್ಲರೂ ನಮ್ಮ ಚಾನಲನ್ನು ನಿರಂತರವಾಗಿ ನೋಡಿ ಸಬ್ಸ್ಕ್ರೈಬ್ ಆಗದವರು ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಗೆಳೆಯರಿಗೂ ತಿಳಿಸಿ ಎಲ್ಲರಿಗೂ ನನ್ನ ವಂದನೆಗಳು